ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಜಯ್ ಟ್ರಾವೆಲ್ ಲಾಗ್ಸ್. ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಪ್ರೆಸೆಂಟ್ ನಾನೀಗ ಎಲ್ಲಿದ್ದೀನಿ ಅಂದರೆ ದೊಡ್ಡಬಳ್ಳಾಪುರ ಹತ್ರ ಇದ್ದೀನಿ. ಸೊ ಈ ವಿಡಿಯೋ ಒಂದು ಸ್ಪೆಷಲ್ ಆಗಿರುತ್ತೆ. ಬ್ಯಾಂಗ್ಳೂರಿಂದ ಗೋವಾವರೆಗೂ ಹೋಗ್ತಾ ಇದ್ದೀನಿ. ಓಕೆ, ಸೊ ಇಷ್ಟು ದಿನ ಬಸ್ ಬ್ಲಾಗ್ ನೋಡಿದ್ದೀರಾ, ಕಾರ್ ಬ್ಲಾಗ್ ನೋಡಿದ್ದೀರಾ, ಆಮೇಲೆ ಫ್ಲೈಟ್ ಕೂಡ ನೋಡಿದ್ದೀರಾ. ಇವತ್ತು ನನ್ನ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಒಂದು ಲಾರಿ ಅಂದರೆ ಕ್ಯಾಂಟರ್ ಅಂತಲೇ ಹೇಳ್ಬೋದು, ಇದನ್ನು ಬ್ಯಾಂಗ್ಳೂರಿಂದ ಗೋವಾವರೆಗೂ ಹೋಗುತ್ತೆ. ಅದರಲ್ಲಿ ಹೇಗಿರುತ್ತೆ ಜರ್ನಿ ಅಂತ ತೋರಿಸ್ತೀನಿ ನಾನು ನಿಮಗೆ. ರೂಟ್ ಎಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಗೋವಾವರೆಗೂ ನಾವು ಡೈರೆಕ್ಟಾಗಿ ಹೋಗೋಲ್ಲ, ಮಧ್ಯದಲ್ಲಿ ಇನ್ನೊಂದು ಕೆಲವೊಂದು ಡೊಮಿನೋಸ್ ಸ್ಟೋರ್ಸಲ್ಲಿ ರಾ ಮೆಟೀರಿಯಲ್ಸ್ನ ಡೆಲಿವರಿ ಮಾಡ್ತಾರೆ. ಈಗ ಪ್ರೆಸೆಂಟ್ ನಾವೀಗ ದೊಡ್ಡಬಳ್ಳಾಪುರ ಹತ್ರ ಇರೋ ಡೊಮಿನೋಸ್ ಹತ್ರ ಇದ್ದೀವಿ. ಮೋಸ್ಟು ಈ ಕ್ಯಾಂಟರಲ್ಲೇ ನಾನು 24 hours ಜರ್ನಿ ಮಾಡ್ತೀನಿ. ಸೊ ಮಧ್ಯ ಮಧ್ಯದಲ್ಲಿ ಬೇರೆ ಬೇರೆ ಡ್ರಾಪ್ಸ್ ಕೂಡ ಇರುತ್ತೆ ಬೇರೆ ಬೇರೆ ಏರಿಯಾದಲ್ಲಿ. ಫಸ್ಟು ಚಿತ್ರದುರ್ಗ, ಆಮೇಲೆ ಹರಿಹರ, ಅಲ್ಲಿಂದ ಸಿರ್ಸಿ, ಆ ಥರ ಹೋಗಿ ನಾವು ಡ್ರಾಪ್ ಮಾಡಿ ಅಲ್ಲಿಂದ ಮುಂದೆ ಗೋವಾಗೆ ಹೋಗೋದು. ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಕ್ಯಾಬಿನ್ ಲೈಟು ತುಂಬ ಕಡಿಮೆ ಇದೆ. ಕ್ಯಾಬಿನ್ ವ್ಯೂ ಎಲ್ಲ ಔಟ್ಸೈಡ್ ಇದೆಲ್ಲ ನಾನು ಬೆಳಗ್ಗೆ ತೋರಿಸ್ತೀನಿ. ಈಗ ನಾವು ದೊಡ್ಡಬಳ್ಳಾಪುರದಲ್ಲಿ ಡೆಲಿವರಿ ಕೊಟ್ಬಿಟ್ಟು ಪೆರಿಫೆರಲ್ ರಿಂಗ್ ರೋಡಿಗೆ ಬಂದಿದ್ದೀವಿ. ಇವರೇ ನಮ್ಮ ಡ್ರೈವರ್ ಸರು, ಆ್ಯಂಟನಿ ಸರು. ಹಾಯ್ ಹೇಳಿ ಸರ್. ಮಾತಾಡುವಾಗ ಒಂದು ಪಿಜ್ಜಾನ ತೊಗೊಂಡ್ವಿ, ವೆಜ್ ಪಿಜ್ಜಾ. ಅದನ್ನು ಟೇಸ್ಟ್ ಮಾಡೋಣ ಹೇಗಿದೆ ಅಂತ ತೋರಿಸ್ತೀನಿ. ಗಾಡಿ ಆಫ್ ಮಾಡೋಂಗೆ ಇಲ್ಲ ಅಲ್ಲ, ಗಾಡಿ ಆಫ್ ಓಡ್ತಾ ಇರೋದು. ಗಾರ್ಡ್ ಸೆಕ್ಷನ್, ಗಾರ್ಡ್ ಸೆಕ್ಷನ್ ಎಲ್ಲಿ ಸಿಗುತ್ತೆ ಸರ್? ಇದ್ಯಾವ ಟೋಲ್ ಸರ್ ಇದು? ದಾಬಸ್ಪೇಟೆ. ಇಲ್ಲಿಗೆ ಎಂಡ ಈ ರೋಡು, ಆಮೇಲೆ ತುಮಕೂರು ರೋಡಿಗೆ ಜಾಯ್ನ್ ಆಗ್ತೀವಿ. ಭಯಂಕರ ಮಳೆ. ಹಂಗೆ ರೈಟ್ ಮಧುಗಿರಿ, ತುಮಕೂರು, ಬ್ಯಾಂಗ್ಳೂರು. ಹಿಂಗೆ ಇಲ್ಲಿ ರೈಟ್ ತಗೊಂತೀವ ಸರ್ ಇಲ್ಲಿ? ಓಕೆ, ಬ್ಯಾಂಗ್ಳೂರ್ ಹೋಗ್ತೀವಿ. ರೈಟ್, ಹಾಂ, ರೈಟ್ ತಗೊಂಡ್ರೆ ತುಮಕೂರು. ಓಕೆ, ಟೋಲ್ ಇದೆಯಾ ಮುಂದೆ ಇಲ್ಲಿ? ಸುಗಮ ಟೂರಿಸ್ಟ್. ತುಮಕೂರು 7 kilometers, ಪುಣೆ 780, ಶಿವಮೊಗ್ಗ 223. ಇವಾಗ ಎಕ್ಸಾಕ್ಟಾಗಿ 3 hours ಆಗ್ತಿದೆ. ನಾವೀಗ ಒಂದು ಟೀ ಬ್ರೇಕಿಗೆ ಆಮೇಲೆ ವಾಶ್ರೂಮ್ ಬ್ರೇಕಿಗೆ ನಿಲ್ಲಿಸಿದ್ದೀವಿ. ಎಲ್ಲಿ ಅಂದರೆ ಹಿರಿಯೂರು ಹೈವೇಯಲ್ಲಿ. ಇಲ್ಲಿಂದ ಹಿರಿಯೂರು ಬಂದುಬಿಟ್ಟು ಒಂದು 25 kilometers ಆಗುತ್ತೆ. ಆ್ಯಕ್ಚುಲಿ ಡ್ರೈವರ್ಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಒಂದು 1/2 hour ಮಲ್ಕೊತೀನಿ ಅಂದರು. ಅದಕ್ಕೋಸ್ಕರ ನಾನು ಅವನ್ನ ಮಲಗೋಕೆ ಬಿಟ್ಬಿಟ್ಟು ಇಲ್ಲಿ ಬಂದೆ. ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಇದು ರೆಸ್ಟೋರೆಂಟ್ ಹೆಸರು ಬಂದುಬಿಟ್ಟು ಸಾಯಿ ಕೆಫೆ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ.
ಇವನ್ ವಾಶ್ರೂಮ್ಸ್ ಕೂಡ ತುಂಬ ಕ್ಲೀನ್ ಆಗಿದೆ. ಸೊ ಇಲ್ಲೊಂದು ಟೀ ಕುಡ್ದೆ, ಆಲ್ರೆಡಿ ಬಂದು ಒಂದು 15 minutes ಆಯಿತು. ನಮ್ಮ ಇದು ಬಂದ್ಬಿಟ್ಟು ನಮ್ಮ ವೆಹಿಕಲ್ ಅಲ್ಲಿದೆ ನೋಡಿ, ಅಲ್ಲಿ ಇಲ್ಲಿ SRS ಬಸ್ ಯಾವುದು ಬ್ರೇಕ್ ಡೌನ್ ಆಗಿದೆ ಅನ್ಸುತ್ತೆ, ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಚಿತ್ರದುರ್ಗ ಬಂದ್ಬಿಟ್ಟು ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 60 kilometers ಇದೆ. ನೆಕ್ಸ್ಟ್ ಚಿತ್ರದುರ್ಗ ಡೊಮಿನೋಸ್ ಪಿಜ್ಜಾದಲ್ಲಿ ರಾ ಮೆಟೀರಿಯಲ್ಸ್ ಇದೆಲ್ಲ ಡೆಲಿವರಿ ಮಾಡಿ ಅಲ್ಲಿಂದ ಮುಂದಕ್ಕೆ ಹೋಗ್ತೀವಿ. ಅಲ್ಲಿಂದ ಸ್ವಲ್ಪ ಹೊತ್ತು ಮಲ್ಕೊಂಬಿಡ್ತೀನಿ ನಮ್ಮ ಡ್ರೈವರ್ ಸರ್ ಎದ್ದ ಮೇಲೆ, ಆಮೇಲೆ ಎಲ್ಲಿಂದ ಎಲ್ಲಿ ಎಚ್ಚರ ಆಗುತ್ತೋ ಅಲ್ಲಿಂದ ನಾನು ಕವರ್ ಮಾಡ್ತೀನಿ. ಈಗ ನೈಟ್ ಟೈಮಲ್ಲಿ ತೋರಿಸೋದಕ್ಕೂ ಏನಿರಲ್ಲ ಜಾಸ್ತಿ, ಮಾರ್ನಿಂಗ್ ಆದರೆ ವ್ಯೂ ಚೆನ್ನಾಗಿರುತ್ತೆ. ಇವತ್ತು ಟ್ರಾವೆಲ್ ಮಾಡ್ತಾ ಇರೋದು NH4 ಹೈವೇದಲ್ಲಿ. ಇದು ಬಂದ್ಬಿಟ್ಟು ಚೆನ್ನೈಯಲ್ಲಿರುವಂಥ ಶ್ರೀಪೆರಂಬೂರಿಂದ ವಯಾ ಹೊಸೂರು, ಬ್ಯಾಂಗ್ಳೂರು, ಆಮೇಲೆ ದಾವಣಗೆರೆ, ಹುಬ್ಳಿ, ಬೆಳಗಾಂ ಮೇಲೆ ಪುಣೆ, ಮುಂಬೈ, ಸತಾರಾವರೆಗೂ ಹೋಗುತ್ತೆ. ಇದೇ ನೋಡಿ ನಮ್ಮ ವೆಹಿಕಲ್ಲು, ಕಲರ್ಫುಲ್ ಲೈಟ್ಸ್ ಇದಾವಂಗೆ ಸೈಡಲ್ಲಿ. ಬನ್ನಿ ಒಳಗಡೆ ಹೋಗೋಣ, ಇಲ್ಲಿ ಆಚೆ ನಿಂತ್ಕೊಳ್ಳೋದು ಕೂಡ ರಿಸ್ಕೇ, ಯಾಕಂದರೆ ವೆಹಿಕಲ್ಸು ಬರ್ತಾನೇ ಇರ್ತವೆ ಕಂಟಿನ್ಯೂಸ್ ಆಗಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಟೈಮ್ ಇವಾಗ ಕರೆಕ್ಟಾಗಿ 5:20 ಆಗ್ತಿದೆ. ನಾವು ಚಿತ್ರದುರ್ಗ ಬಂದಿದ್ದೀವಿ, ಚಿತ್ರದುರ್ಗ ಡೊಮಿನೋಸ್ ಹತ್ರ ಬಂದಿದ್ದೀವಿ. ಈಗ ಇಲ್ಲಿ ಒಂದು 1 hour ಆಗುತ್ತಂತೆ ಮೆಟೀರಿಯಲ್ಸ್ ಎಲ್ಲ ಅನ್ಲೋಡ್ ಮಾಡೋದಕ್ಕೆ. ಈಗ ಸ್ಟೋರು ಕ್ಲೋಸ್ ಆಗಿದೆ, ಆಮೇಲೆ ಎಲ್ಲ ಒಳಗಡೆ ಮಲಗಿದ್ದಾರೆ. ಈಗ ಡ್ರೈವರ್ ಸರ್ ಹೋಗಿ ಅವ್ರನ್ನ ಎಬ್ಬರ್ಸೋಕೆ ಹೋಗಿದ್ದಾರೆ. ಚಿಲಿಪಿಲಿ ಹಕ್ಕಿಗಳ ಸೌಂಡ್ ಕೇಳ್ತಾ ಇದ್ರೆ ಸೂಪರ್ ಆಗಿದೆ ಮಾರ್ನಿಂಗು. ಆ್ಯಕ್ಚುಲಿ ನಾವು ಹೈವೇಯಿಂದ ಬರಬೇಕಾದ್ರೆ ಇದನ್ನು ಡೊಮಿನೋಸ್ ನೋಡ್ದಿರೋ ಮುಂದಕ್ಕೆ ಹೋಗ್ಬಿಟ್ವಿ, ಮತ್ತು ಈ ಕಡೆ ಹೋಗಿ ಒಂದು 200 meters ಹೋಗಿ ಯೂ ಟರ್ನ್ ಮಾಡ್ಕೊಂಬಂದ್ವಿ. ಇನ್ನೂ ಕತ್ಲೆ ಇದೆ, ಬೆಳಕಾಗಿಲ್ಲ ಇನ್ನೂ 5:30 ಆಗಿರೋದ್ರಿಂದ, ಬೆಳಕಾದ್ಮೇಲೆ ಸೂಪರ್ ಇರುತ್ತೆ. ಸೊ ಇಲ್ಲಿಂದ ನೆಕ್ಸ್ಟು 6:26 ಆಗೋಗುತ್ತೆ ಇಲ್ಲೇ. ನೆಕ್ಸ್ಟ್ ಇಲ್ಲಿಂದ ಹರಿಹರ ಹೋಗ್ತೀವಿ. ಓವರಾಲ್ ಆಗಿ ನಾವು ಗೋವಾ ಆಗೋಸ್ಟಲ್ಲಿ ಸಾಯಂಕಾಲ ಆಗೋಗುತ್ತೆ. ಸೊ ಒಂಥರ ಡಿಫ್ರೆಂಟ್ ಆಗಿದೆ ಎಕ್ಸ್ಪೀರಿಯೆನ್ಸು. ಕ್ಯಾಬಿನಲ್ಲಿ ಕುತ್ಕೊಳ್ಳೋದಕ್ಕೆ ಮಾತ್ರ ಸೂಪರ್ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಒಳಗಡೆ ಫ್ಯಾನು ಇದೆ. ಯಾವ ಬಸ್ ಇದು? ಚಿತ್ರದುರ್ಗ ಅಂತ ಹಾಕಿದ್ದಾರೆ. ಓಯ್, ತಿರುಪತಿ, ಮದನಪಲ್ಲಿ, ಜಯಪದ್ಮ, ಜಯಪದ್ಮ ಬಸ್ ತಿರುಪತಿ ಟು ಚಿತ್ರದುರ್ಗ. ಇದು ವಯಾ ಹೆಂಗೋಗುತ್ತೆ ಅಂದರೆ ಇದು ಹೋಗುತ್ತೆ ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಮದನಪಲ್ಲಿ ಮೇಲೆ ಹೋಗುತ್ತೆ ಜಯಪದ್ಮ ಬಸ್ಸು. ಟೈಮ್ ಇವಾಗ 5:50 ಆಗ್ತಿದೆ. ಈಗ ಬೆಳಕಾಯಿತು. ಒಂದು ಪಾರ್ಕ್ ಇದೆ. ಹೇ, ಡಾಕ್ಟರ್ ವಿಷ್ಣುವರ್ಧನ್ ರವರ ಉದ್ಯಾನವನ, ತುರನೂರು ರಸ್ತೆ, ಚಿತ್ರದುರ್ಗ ಇದು. ಬನ್ನಿ, ನಮ್ಮ ಗಾಡಿದು ಎಕ್ಸ್ಟೀರಿಯರ್ ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು. ಇದೇ ನಮ್ಮ ಗಾಡಿದು ಎಕ್ಸ್ಟೀರಿಯರ್ ವ್ಯೂ. ಸೊ ಒಂದೊಂದು ಸ್ಟೋರ್ಗೆ ಬೇಕಾಗಿರೋ ಪ್ರತಿಯೊಂದು ಐಟಮ್ಸ್, ಚಿಕ್ಕ ಐಟಮಿಂದ ಹಿಡಿದು ಚೀಸು, ಆಮೇಲೆ ವೆಜಿಟೇಬಲ್ಸು, ಆಮೇಲೆ ಕೋಕು, ಮತ್ತು ಪಿಜ್ಜಾಗೆ ಏನೇನು ಬೇಕೋ ಅದು ರಾ ಮೆಟೀರಿಯಲ್ಸ್ನ ಈ ಥರ ಸ್ಟೋರ್ಗೆ ಸಪ್ಲೈ ಮಾಡ್ತಾರೆ. ಥರ ಏನೇನು ಐಟಮ್ಸ್ ಕೊಡಬೇಕು ಅಂತ ಲಿಸ್ಟಲ್ಲಿ ಮೆನ್ಷನ್ ಮಾಡಿರ್ತಾರೆ, ಯಾವ್ಯಾವ ಸ್ಟೋರಿಗೆ ಏನೇನು ಐಟಮ್ ಕೊಡಬೇಕು ಅಂದ್ಬಿಟ್ಟು ಅದು ಅದೇ ಥರ ಕೊಡೋದು. ನೋಡಿ, ಆ ಟ್ರೇಸ್ ಇರುತ್ತೆ ನೋಡಿ, ಅದು ಕೌಂಟ್, ಅದು ಇಷ್ಟು ಟ್ರೇಸ್ ಅಂದ್ಬಿಟ್ಟು. -4 degrees ಟೆಂಪ್ರೇಚರ್, ಫುಲ್ಲು ಕೂಲಾಗಿರುತ್ತೆ. ಹಂಗೆ ಏನೇ ಇಂಗ್ರೀಡಿಯೆಂಟ್ಸು ಅದನ್ನು ಕೆಡ್ದಿರೋ ಇರೋದಕ್ಕೆ
ಅದು ಗಾಡಿ ಆನ್ ಅಲ್ಲಿ ಆಫ್ ಅಲ್ಲಿ ಇದ್ರು ಫ್ರೀಜರ್ ಮಾತ್ರ ಆಫ್ ಅಲ್ಲಿ ಇದ್ರು ಫ್ರೀಜರ್ 24 hours ಆನ್ ಅಲ್ಲಿ ಇರಬೇಕು. ಅವ್ರಿಗೆ ಬೇಕಾಗಿರೋ ಮೆಟೀರಿಯಲ್ಸ್ ಇರೋ ಟ್ರೇಸ್ನ ತಗೊಂಡು ಈ ಥರ ಎಂಟಿ ಟ್ರೇಸ್ನ ಕೊಡ್ತಾರೆ. ಟೈಮ್ ಇವಾಗ 6:20 ಆಗ್ತಿದೆ. ಮೆಟೀರಿಯಲ್ಸ್ನೆಲ್ಲ ಡೆಲಿವರಿ ಮಾಡಿಬಿಟ್ಟು ಎಂಟಿ ಟ್ರೇಸ್ನ ಗಾಡಿ ಒಳಗಡೆ ಹಾಕಿದ್ದಾಯಿತು. ಇನ್ನೇನು ಇಲ್ಲಿಂದ ಹೊರಡ್ತೀವಿ ಇನ್ನೊಂದು 2-3 ನಿಮಿಷದಲ್ಲಿ. ಎದುರುಗಡೆ ಕಾಣಿಸ್ತಾ ಇರೋದು ಚಿತ್ರದುರ್ಗ ಕೋಟೆ, ಆಮೇಲೆ ಅಲ್ಲೇ ಒನಕೆ ಓಬವ್ವ ಸ್ಟೋರಿ ಆಗಿ ಕತೆ ನಡೆದಿರೋದು, ಆಮೇಲೆ ನಾಗರಹಾವು ವಿಷ್ಣುವರ್ಧನ್ ಸರ್ದು ಮೂವಿ ಕೂಡ ಶೂಟ್ ಮಾಡಿರೋದಿಲ್ಲೇ. ಲೇಟೆಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಕ್ಲೈಮ್ಯಾಕ್ಸ್ ಸೀನ್ ಕೂಡ ಇಲ್ಲೇ ಶೂಟ್ ಮಾಡಿರೋದು. ಸೂಪರ್ ಪ್ಲೇಸ್. ಹಂಗೆ ಆನ್ ರೋಡ್ ಜರ್ನಿಯಲ್ಲೇ ಬ್ರಷ್ ಮಾಡ್ತಾ ಇದ್ದೀವಿ. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ನಿಜವಾಗ್ಲು. ಸಿ ಬಸ್ ಆಕ್ಸಿಡೆಂಟು, ಐರಾವತ ಕ್ಲಬ್ ಕ್ಲಾಸ್ ಬಸ್ಸು ಆ ಕಡೆಯಿಂದ ಹಿಂಗಾಗಿದೆ ನೋಡಿ. ಇದು ನೋಡಿ, ಇವ್ನ್ ಲಾರಿ ಅವ್ನು ಹೊಡೆದಿರೋದು, ಬಸ್ ಅವ್ನು ಹೊಡೆದಿರೋದ ಸರ್? ಇದು ಬಸ್ಸು ಲಾರಿ ಅದೇ ಹಿಂಗೆ ನೋಡಿ, ಲಾರಿಗೆ ಕೆ ಎಸ್ ಆರ್ ಟಿ ಸಿ ಬಸ್ ಅವ್ರು ಹೊಡೆದಿರೋದು ನೋಡಿ. ನೋಡಿ ಸರ್ ಗಾಡಿ ನೋಡಿ, ಗಾಡಿ ಅಪ್ಪ ಅಪ್ಪ ನೋಡಿ, ಆ ಕಡೆಯಿಂದ ಬರ್ತಾ ಇರೋದು ಹಿಂಗ್ ಜಂಪ್ ಆಗಿ, ಡಿವೈಡರ್ ಜಂಪ್ ಆಗಿ ಹಿಂಗ್ ಹೋಗಿದೆ ನೋಡಿ. ಅಲ್ಲಿ ಹೊಡೆದು ನಾವ್ ಹಿಂಗ್ ಹೋಗ್ಬೇಕು, ಬಸ್ ಹಿಂಗ ಹಿಂಗ್ ಬಂದಿದೆ. ವೆಲ್ಕಮ್ ಟು ದಾವಣಗೆರೆ, ದ ಹೋಲಿ ಸಿಟಿ ಆಫ್ ನಾಲೆಜ್ ಅಂಡ್ ಎಜುಕೇಷನ್, ಸಿಟಿ ಕಾರ್ಪೊರೇಷನ್ ರೈಟ್. ಇಲ್ಲಿ ದಾವಣಗೆರೆ ಅಂತ ಹಾಕಿದ್ದಾರೆ, 16 kilometers. ಓಕೆ, ಓ ಹಿಂಗೆ, ಓಕೆ. ಇದೆಂಗ ಬ್ಯಾಂಗ್ಳೂರ್ ಹಳೆ ಹೈವೇನ ಇದು. ಟೈಮ್ ಇವಾಗ 8 ಗಂಟೆ ಆಗ್ತಿದೆ. ನಾವೀಗ ಹರಿಹರ ಡೊಮಿನೋಸ್ ಬಂದಿದ್ದೀವಿ. ಸೊ ಅವ್ರಿನ್ನೂ ಬಂದು ಅನ್ಲೋಡ್ ಮಾಡೋದಕ್ಕೆ ತುಂಬ ಲೇಟ್ ಆಗುತ್ತಂತೆ, ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹುಡುಕ್ತಾ ಇದ್ದೀವಿ. ದಾವಣಗೆರೆ ಬೆಣ್ಣೆ ದೋಸೆ ಇಲ್ಲೇ ಇದೆ, ತಿನ್ನೋಣ. ಬಟ್ ಅವರು ಬಂದ್ಬಿಟ್ರು, ಸರಿ ಏನು ಪರವಾಗಿಲ್ಲ, ಮೆಟೀರಿಯಲ್ನ ಅನ್ಲೋಡ್ ಮಾಡಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀವಿ. ನಾವೇನು ರೋಡ್ ಏನು ನೋಡ್ತಾ ಇದ್ದೀವೋ ಇದು ಬಂದ್ಬಿಟ್ಟು ದಾವಣಗೆರೆ ಹೋಗೋದು. ಇದು ಹಳೆ ಹೈವೇ, ಅಂದರೆ ಪುಣೆ ಬೆಂಗಳೂರು ಹಳೆ ಹೈವೇ ಇದು. ಈಗ ಬೈಪಾಸ್ ಕಟ್ಟಿದ್ದಾರೆ, ಒಂದು ಟೈಮಲ್ಲಿ ಇದೇ ರೂಟಲ್ಲೇ ಹೋಗ್ತಾ ಇದ್ದಿದ್ದು ಬೆಂಗಳೂರಿಗೆ. ಇಲ್ಲಿಂದ ದಾವಣಗೆರೆ ಬಂದ್ಬಿಟ್ಟು 16 kilometers ಆಗುತ್ತೆ. ಹರಿಹರ ಅಂತ ಹೊಡ್ತಾ ಇದ್ದೀವಿ. ಈಗ ನೆಕ್ಸ್ಟು ಡೆಲಿವರಿ ಬಂದ್ಬಿಟ್ಟು ಹಾವೇರಿ. ಇದು ನೋಡಿ ತುಂಗಭದ್ರಾ ನದಿ ಅಂತ, ಇದು ಬ್ರಿಡ್ಜ್ ಇದು, ಅದ್ರ ಮೇಲೆ ತುಂಗಭದ್ರಾ ನದಿ ಮೇಲೆ ಬ್ರಿಡ್ಜ್ ಕಟ್ಟಿದ್ದಾರೆ. ಇಲ್ಲಿಂದ ಹಾವೇರಿ ಬಂದ್ಬಿಟ್ಟು 57 kilometers, ಅಪ್ರಾಕ್ಸಿಮೇಟ್ಲಿ 1 hour 15 minutes ಆಗುತ್ತೆ. ಹರಿಹರದಲ್ಲಿ ಟೈಮ್ ಸಿಕ್ತು, ಅದಕ್ಕೆ ಶೇವಿಂಗ್ ಮಾಡಿಕೊಂಡೆ, ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿದೆ. ಈಗ ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ವಿ. ದಾವಣಗೆರೆ ಡಿಸ್ಟ್ರಿಕ್ಟ್ ಬಂದ್ಬಿಟ್ಟು ಬೆಣ್ಣೆ ದೋಸೆ ತಿನ್ನಲಿಲ್ಲ ಅಂದರೆ ಹೆಂಗೆ ಹೇಳಿ, ಬೆಣ್ಣೆ ದೋಸೆ ತಿನ್ವಿ. ಇದೇ ನಮ್ಮ ರೆಸ್ಟ್ ಏರಿಯಾ ಇವತ್ತು, ಈಗ ಮಲ್ಕೊತೀನಿ ಸ್ವಲ್ಪ ಹೊತ್ತು. ಫ್ಯಾನ್ ಇದೆ, ಸಣ್ಣ ಗಾಳಿ ಬರ್ತಾ ಇದೆ, ಆರಾಮಾಗಿ ನಿದ್ದೆ ಬರುತ್ತೆ. ಇದೆಲ್ಲ ನಂದೇ ಕ್ಯಾಮ್ರಾ ಸೆಟಪ್ಪು. ಸರೌಂಡಿಂಗ್
A few moments later. ಟೋಲ್ ಗೇಟ್ ಕ್ರಾಸ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಹಾವೇರಿಯಲ್ಲಿ ಎದ್ದೋಣ ಅನ್ಕೊಂಡೆ, ಬಟ್ ಕಂಟಿನ್ಯೂಸ್ ಆಗಿ 3 hours ನಿದ್ದೆ ಮಾಡಿದೆ. ಎದ್ದು ನೋಡೋಷ್ಟರಲ್ಲಿ ಹಾವೇರಿ ಕ್ರಾಸ್ ಆಗಿ ನಾವೀಗ ಬ್ಯಾಡಗಿ ಹತ್ರ ಬಂದಿದ್ದೀವಿ. ಆನಗಲ್ ಹಾವೇರಿ ಆನಗಲ್ ಹಸುಗಳ ವ್ಯಾಪಾರ ನಡೀತಾ ಇದೆ. ಸಿರ್ಸಿವರೆಗೂ ಹಿಂಗೆ ಇರುತ್ತಾ ಸರ್? ಅಂದ್ರೆ
ಓಕೆ. ಇವತ್ತು ಮ್ಯಾನುಫ್ಯಾಕ್ಚರ್ ಆಗಿದ್ದು ಡೇಟ್ ಪ್ರಾಡಕ್ಟ್ ನೀವು ತಗೋಬೇಕಾದ್ರೆ ಇನ್ನೊಂದು 2 ತಿಂಗಳು ವೇಟ್ ಮಾಡಬೇಕು. ಒಂದು 20% ಮಾರ್ಜಿನ್ ಸಿಗುತ್ತಾ? ಟೈಮ್ ಇವಾಗ ಎಕ್ಸಾಕ್ಟ್ ಆಗಿ 2.5 ಆಗ್ತಿದೆ. ನಾವು ಶಿರ್ಸಿಯಲ್ಲಿರುವಂಥ ಡಾಮಿನೋಸ್ ಪಿಜ್ಜಾಗೆ ಬಂದಿದ್ದೀವಿ. ಇನ್ನು ಹಿಂದೆ ಕಾಣಿಸ್ತಾ ಇರೋದೆ ಡಾಮಿನೋಸ್ ಪಿಜ್ಜಾ. ಇಲ್ಲಿ ಬಂದು ಒಂದು 10 ನಿಮಿಷ ಆಯಿತು. ನಾನು ಹೋಗಿ ಅಲ್ಲಿ ರೆಸ್ಟ್ ರೂಮಲ್ಲಿ ಡಾಮಿನೋಸಲ್ಲಿ ರೆಸ್ಟ್ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ರೋಡ್ ಮಾತ್ರ ಹಾವೇರಿಯಿಂದ ನೆಕ್ಸ್ಟ್ ಲೆವೆಲಿತ್ತು. ಒಂಥರ ಮಣ್ಣು ರೋಡು, ನಿಜವಾಗ್ಲೂ ತುಂಬ ಕೆಟ್ಟದಾಗಿತ್ತು. ಆಲ್ಮೋಸ್ಟ್ 1 ಅವರ್ ಆಯಿತು ಅಲ್ಲಿಂದ ಬರೋದಕ್ಕೆ. ಈಗ ನೆಕ್ಸ್ಟ್ ಇಲ್ಲಿ ಡಂಪ್ ಮಾಡಿಬಿಟ್ಟು ಇಂದ ಡೈರೆಕ್ಟ್ ಗೋವಾ ಹೋಗ್ತೀವಿ. ಇನ್ನೂ ಅಪ್ರಾಕ್ಸಿಮೇಟ್ಲಿ ಒಂದು 200 ಕಿಲೋಮೀಟರ್ಸ್ ಇದೆ. ನನಗೆ ಗೊತ್ತಿರೋ ಹಂಗೆ ಇಲ್ಲೇ 1 ಅವರ್ ಬೇಕು ಡೆಲಿವರಿ. ಇದು ಇದೆಲ್ಲ ರಾ ಮೆಟೀರಿಯಲ್ಸ್ ಎಲ್ಲ ಇಳಿಸಿ ಮತ್ತು ಎಂಟಿ ಟ್ರೇಸ್ನ ಹಾಕ್ಕೊಳ್ಳೋದಕ್ಕೆ. ಆಮೇಲೆ ಇಲ್ಲಿಂದ ನನಗೆ ಗೊತ್ತಿರೋ ಹಂಗೆ ನೈಟ್ ಒಂದು 9:30 ಆಗೋಗುತ್ತೆ ಗೋವಾ ಆಗೋಷ್ಟಲ್ಲಿ. ನೋಡೋಣ ಬನ್ನಿ ಎಷ್ಟೊತ್ತಿಗೆ ಹೋಗುತ್ತೆ ಹೋಗ್ತೀವಿ ಅಂದ್ಬಿಟ್ಟು. ಮಾತ್ರ ಕ್ಲೈಮೇಟ್ ಮಾತ್ರ ಫುಲ್ಲು ಚಿಲ್ಲಾಗಿದೆ, ಯಾಕಂದರೆ ಮಳೆ ಬರೋ ಥರ ಇದೆ. ಇವಾಗ ಹನಿ ಹನಿ ಬೀಳ್ತಾ ಇದೆ. ಆ್ಯಕ್ಚುಲಿ ಶಿರ್ಸಿಗೆ ಇದೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಒಂಥರ ಚೆನ್ನಾಗಿದೆ, ಬ್ಯೂಟಿಫುಲ್ ಟೌನ್. ಆ್ಯಕ್ಚುಲಿ ಇಲ್ಲಿವರೆಗೂ ಸುಮಾರು ಒಂದು ನಾವು 400 ಕಿಲೋಮೀಟರ್ ಕವರ್ ಮಾಡಿರ್ತೀವಿ. ಡಾಮಿನೋಸ್ ಶಿರ್ಸಿ ಬ್ರಾಂಚ್ ಇದು. ಬನ್ನಿ ಕ್ಯಾಬಿನ್, ಈ ವೆಹಿಕಲ್ದು ಕ್ಯಾಬಿನ್ ತೋರಿಸ್ತೀನಿ ಹೇಗಿದೆ ಅಂತ. ತುಂಬ ಸಿಂಪಲ್ ಆಗಿದೆ, ಆಮೇಲೆ ಸ್ಪೇಷಿಯಸ್ ಆಗಿ ಕೂಡ ಇದೆ. ಇದು ಡ್ರೈವರ್ ಸೀಟು, ಇದು ಸ್ಟೇರಿಂಗು, ಒಂದು ಬೇಸಿಕ್ ಸೌಂಡ್ ಸಿಸ್ಟಮ್ ಕೊಟ್ಟಿದ್ದಾರೆ. ಇಲ್ಲಿ ಚಾರ್ಜಿಂಗ್ ಪಾಯಿಂಟು, ಇದೇನಾದರೂ ಇಟ್ಕೊಳ್ಳೋದಕ್ಕೆ, ಇಲ್ಲೇನೋ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋದಕ್ಕೆ ಈ ಥರ ಸ್ಪೇಸ್ ಇದೆ ಎರಡು ಕಡೆ. ಇಲ್ಲಿ ಲ್ಯಾಂಪ್ ಕೂಡ ಇದೆ, ಇಲ್ಲಿ 2 ಲ್ಯಾಂಪು. ಒಂದು ಹಿಂದ್ಗಡೆ ಬಂದುಬಿಟ್ಟು ಮಲ್ಕೊಳ್ಳೋದಕ್ಕೆ, ನಾನು ಇಲ್ಲೇ ಮಲಗಿದ್ದೆ ಬೆಳಗ್ಗೆ. ಸೊ ಈ ಜಾಗ ಏನಿದೆ ಇದ್ರ ಮೇಲೆ ಕೂಡ ಬೆಡ್ಶೀಟ್ ಹಾಕ್ಕೊಂಡು ಒಬ್ಬರು ಆರಾಮ ಮಲ್ಕೊಂಬೋದು. ಓವರ್ಆಲ್ ಕ್ಯಾಬಿನ್ ವ್ಯೂ ಚೆನ್ನಾಗಿದೆ. ಇಲ್ಲೊಂದು ಫ್ಯಾನ್ ಇದೆ, ವರ್ಕ್ ಆಗುತ್ತೆ. ಇಲ್ಲಿಂದ ರೂಟ್ ಬಂದ್ಬಿಟ್ಟು ಅಪ್ ಟು ಕಾರವಾರವರೆಗೂ ಸಿಂಗಲ್ ರೋಡ್ ಇರುತ್ತಂತೆ. ಬಟ್ ಚೆನ್ನಾಗೇ ಇರುತ್ತಂತೆ ರೋಡು. ಆಮೇಲೆ ಕಾರವಾರ ಆದಮೇಲೆ ಕೂಡ ಸ್ಟೇಟ್ ಕ್ರಾಸ್ ಮಾಡಿದ್ಮೇಲೆ ಗೋವಾಗೆ ಎಂಟರ್ ಆದಮೇಲೆ ಕೂಡ ಸಿಂಗಲ್ ರೋಡೇ ಇರುತ್ತಂತೆ. ಬಟ್ ಈ ಥರ ನಾವು ಈಗ ಬಂದ್ವಲ್ಲ ಇದರಿಂದ ಹಾವೇರಿಯಿಂದ ಅಷ್ಟು ವರ್ಸ್ಟ್ ಆಗಂತೂ ಇರಲ್ವಂತೆ, ಚೆನ್ನಾಗೇ ಇರುತ್ತಂತೆ. ಟೈಮ್ ಇವಾಗ 3:30 ಆಗ್ತಿದೆ. 1.25 ಅವರ್ ಇಲ್ಲಿ ಸ್ಪೆಂಡ್ ಮಾಡಿದ್ಮೇಲೆ ಹೋಗ್ತಾ ಇದ್ದೀವಿ ಶಿರ್ಸಿ ಬಿಟ್ಟು. ಪಿಜ್ಜಾ ತಗೊಂಡ್ವಿ, ಚಿಕನ್ ಪಿಜ್ಜಾ. ಬಿಸಿಲಿತ್ತು ಅಲ್ಲ ನೋಡಿ, ಅದನ್ನೇ ನಾನು ಹೇಳಿದ್ದು. ಸ್ವಲ್ಪ ಹೊತ್ತಿಗೆ ಹೋದ್ಮೇಲೆ ಮಳೆನೇ ಇರಲ್ಲ ಆ ಏರಿಯಾಗೆ ಹೋದ್ರೆ, ಬೇರೆ ಏರಿಯಾಗೆ ಹೋದ್ರೆ. ನನ್ಗೆ ಗೊತ್ತಿರೋಂಗೆ ಶಿರ್ಸಿದಲ್ಲಿ ಬೀಳ್ತಾ ಇರಲ್ಲ ಅನ್ಸುತ್ತೆ ಮಳೆ. ರೋಡ್ ಏನು ಕಾಣಿಸ್ತಾ ಇಲ್ಲ ಹಾಗೆ.
ಕಮರ್ಷಿಯಲ್ ಕ್ರಾಪ್ಸ್ ಅನ್ಸುತ್ತೆ. ಈ ಅಡಿಕೆ ಆ ಥರದ್ದೇ ಅನ್ಸುತ್ತಲ್ಲ ಜಾಸ್ತಿ ಇಲ್ಲಿ. ಯಾರು ಫಾರೆಸ್ಟ್ ಅವ್ರದ್ದಾ ಅಗ್ರಿಕಲ್ಚರ್ ಅವ್ರದ್ದಾ? ಸೂಪರ್ ಮಳೆ ಸರ್ ಇದೆ ನಿಜವಾಗ್ಲು. ಯಲ್ಲಾಪುರ 10 ಕಿಲೋಮೀಟರ್. ರೋಡಲ್ಲಿ ಆಕ್ಸಿಡೆಂಟ್ ಅಂತೆ, ಆ ಕಡೆಯಿಂದ ಆಪೋಸಿಟ್ ಇಂದ ಬಂದ ಲಾರಿ ಅವನು ಆ ಮಣ್ಣ ಮೇಲೆ ಹತ್ತಿಸ್ಬಿಟ್ಟು ಹಿಂಗ್ ಪಲ್ಟಿ ಹೋಗಿ ಬಿದ್ದೋಗ್ಬಿಟ್ಟಿರೋದು. ಮೋರಿ ಇದೆಯಾ ಅದು? ಗೊತ್ತಾಗದೆ ಇಲ್ಲ ಅಲ್ಲ ಅಲ್ಲಿ. ಟೈಮ್ ಇವಾಗ ಸುಮಾರಾಗಿ ಸಂಜೆ 6 ಗಂಟೆ ಆಗ್ತಿದೆ. ಯಲ್ಲಾಪುರ ಕ್ರಾಸ್ ಆಗಿ ಸುಮಾರು ಒಂದು 15-20 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ಮೇಲೆ ನಾವು ಈ ಹೋಟೆಲ್ ಹತ್ರ ಟೀ ಬ್ರೇಕ್ಗೋಸ್ಕರ ನಿಲ್ಲಿಸಿದ್ವಿ ನಮ್ಮ ಗಾಡಿನ. ಈ ಲೊಕೇಶನ್ ಅಂತೂ ತುಂಬ ಚೆನ್ನಾಗಿದೆ. ಹಿಂದೆ ನೋಡಿ ಬೆಟ್ಟ, ಫಾಗ್ ಎಲ್ಲ ತುಂಬ ಸುಂದರವಾಗಿತ್ತು ನೋಡೋದಕ್ಕೆ. ಆಮೇಲೆ ಮಳೆ ಈಗ ತಾನೇ ನಿಂತು. ಇದು ಬಂದುಬಿಟ್ಟು ಯಲ್ಲಾಪುರ ಹುಬ್ಳಿ ಹೈವೇ ರೋಡ್ ಇದು, ಬಟ್ ಸಿಂಗಲ್ ರೋಡೇ. ಅಪ್ ಟು ಅಂಕೋಲವರೆಗೂ ಸಿಂಗಲ್ ರೋಡ್ ಇರುತ್ತೆ, ಅದಾದಮೇಲೆ ತುಂಬ ಚೆನ್ನಾಗಿರುತ್ತಂತೆ. ಆಮೇಲೆ ಕಾರವಾರ ಆದಮೇಲೆ ಮತ್ತೆ ಕರ್ನಾಟಕ ಸ್ಟೇಟ್ ಬಾರ್ಡರ್ ಕ್ರಾಸ್ ಮಾಡಿದ್ಮೇಲೆ ಮತ್ತೆ ಸಿಂಗಲ್ ರೋಡ್ ಸ್ಟಾರ್ಟ್ ಆಗುತ್ತೆ. ಸೊ ಈಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದಕ್ಕೆ ನಾವು ಟೋಲ್ ಕಟ್ಟಬೇಕಾ?
ಪ್ರೆಸೆಂಟ್ ಟೈಮ್ ಈಗ 7:40 ಆಗ್ತದೆ. ನಾವು ಕಾರವಾರ ಬೈಪಾಸ್ ಅಲ್ಲಿ ಇದೀವಿ. ಈ ಮುಂದೆ ಕಾಣಿಸ್ತಾ ಇದೆಯಲ್ಲ ಆರ್ಚು, ಅದೇ ಕಾರವಾರ ಬೈಪಾಸ್. ಅದು ಒಳಗಡೆ ಹೋದ್ರೆ ಕಾರವಾರ, ಇಲ್ಲಿಂದ ಮೇ ಬಿ ಒಂದು 4-5 kilometers ಇರುತ್ತೆ. ಇದು ಬ್ರಿಡ್ಜ್ ಇದೆಯಲ್ಲ, ಇದು ಬಂದ್ಬಿಟ್ಟು ಮ್ಯಾಂಗ್ಳೂರ್ ಗೋವಾ ನ್ಯಾಷನಲ್ ಹೈವೇ. ಇದು ಈ ಬ್ರಿಡ್ಜ್ ಮೇಲೆ ಹೋದ್ರೆ ಗೋವಾಗೆ ಹೋಗ್ಬೋದು. ಇಲ್ಲಿ ನಾವು ಇಲ್ಲಿ ನಿಲ್ಸಿದ್ದೀವಿ ಗಾಡಿನ. ಏನಕ್ಕೆ ಅಂದರೆ ಈ ಕಾರವಾರ ಡೊಮಿನೋಸ್ ಅವರು ಏನು ಪ್ರಾಡಕ್ಟ್ ಬೇಕು ಅಂತ ಹೇಳಿದರು, ಅದಕ್ಕೋಸ್ಕರ ಇಲ್ಲಿಗೆ ಬರೋಕ್ಕೆ ಹೇಳಿದ್ರು. ಇಲ್ಲಿಗೆ ಬರ್ತಾ ಇದ್ದಾರೆ ಅವರು, ಒಂದು 5-10 minutes ವೆಯ್ಟ್ ಮಾಡ್ತಾ ಇದ್ದೀವಿ. ಮಳೆ ಮಾತ್ರ ಭಯಂಕರ ಬಂದಿದೆ ಈ ಕಡೆ, ನೋಡ್ಬೋದು ನೀವು. ಇನ್ನು ಇಲ್ಲಿಂದ ಗೋವಾ ಬಂದ್ಬಿಟ್ಟು ಒಂದು ನನಗೆ ಗೊತ್ತಿರೋಂಗೆ ಒಂದು 100-110 kilometers ಇರುತ್ತೆ. ಈಸಿಯಾಗಿ 9-9:30 ಆಗುತ್ತೆ ನಾವು ಅಷ್ಟರಲ್ಲಿ. ರೋಡ್ ಕೂಡ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇರೋದ್ರಿಂದ ಅಲ್ಲಲ್ಲಿ ತುಂಬ ವರ್ಸ್ಟ್ ಆಗಿದೆ. 9:30 ಆಗೋಗುತ್ತೆ ನಾವು. ಫ್ರೆಂಡ್ಸ್, ಬೆಂಗಳೂರಿಂದ ಗೋವಾಗೆ ಟ್ರಕ್ ಜರ್ನಿನ ಒಂದೇ ವಿಡಿಯೋದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ನೋಡಿದ್ರೆ ವಿಡಿಯೋ ಲೆಂತ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇದನ್ನು 2 parts ಮಾಡ್ತಾ ಇದ್ದೀನಿ. ಪಾರ್ಟ್ 1 ಬಂದ್ಬಿಟ್ಟು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಕಾರವಾರದವರೆಗೂ. ಪಾರ್ಟ್ 2 ಕಾರವಾರದಿಂದ ಗೋವಾ, ಗೋವಾಯಿಂದ ನಾವು ಬೆಂಗಳೂರಿಗೆ ರಿಟರ್ನ್ ಬಂದಿದ್ದು ಕಂಪ್ಲೀಟ್ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ನೀವು ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದೀರಾ ಅಂದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಇಷ್ಟ ಆಗಿದ್ದರೆ ಖಂಡಿತವಾಗೂ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಖಂಡಿತವಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ.